ನಟೇಶಣ್ಣ ನಮಸ್ಕಾರ. ನನಗೆ ಕಣ್ಣು ಉಬ್ಬಿನ ಮೇಲಿಂದ ತಲೆ ಹಿಂಭಾಗ ಪೂರ್ತಿ ತಲೆನೋವು, ವಿಪರೀತ ತಲೆನೋವು ಬರುತ್ತೆ, ತಟ್ಕೊಳ್ಳೋಕ್ಕಾಗೋದಿಲ್ಲ, ತುಂಬ ತುಂಬ ತಲೆನೋವು. ಇದಕ್ಕೆ ಏನಾದರೂ ಒಂದು ರೆಮಿಡಿ, ಮೆಡಿಸಿನ್ ಯಾವುದಾದ್ರೂ ಹೇಳಿದ್ರೆ, ನೀವು ವ್ಯಾಟ್ಸಪ್ಪಲ್ಲಿ ಕಳಿಸಿದ್ರೆ ನಾನು ತಗೋತೀನಿ, ದಯವಿಟ್ಟು ಸಹಕಾರ ಕೊಡಿ. ನೀವು ಫೋನ್ ಎತ್ತಾ ಇಲ್ಲ, ದಯವಿಟ್ಟು ಫೋನ್ ಎತ್ತಿದ್ರೆ ನಿಮ್ಮ ಹತ್ರ ನೇರವಾಗಿ ಮಾತಾಡ್ಬೋದು. ತುಂಬ ತುಂಬ ತಲೆನೋವು, ಕಣ್ಣಿನ ಉಬ್ಬಿನ ಮೇಲ್ಭಾಗದಿಂದ ಹಣೆಯಿಂದ ಹಿಡಿದು ನೆತ್ತಿಯಿಂದ ಹಿಂಭಾಗದವರೆಗೂ, ಕುತ್ತಿಗೆವರೆಗೂ ತಟ್ಟಿಕೊಳ್ಳಾಡದೆ ಇರುವಂಥ ನೋವು. ಕಿವಿಯಲ್ಲಿ ಗುಯ್ ಅಂತ ಇರುತ್ತೆ, ಅದು ಏನು ಅಂತ ಅರ್ಥ ಆಗ್ತಾ ಇಲ್ಲ. ಕಿವಿಯಲ್ಲಿ ಏನೋ ಒಂದು ಬೈಕ್ ಸೌಂಡ್, ಗುಯ್ ಅಂತ ಸೌಂಡ್ ಬರ್ತಾ ಇರುತ್ತೆ. ದಯವಿಟ್ಟು ನನಗೆ ಇದಕ್ಕೊಂದು ರೆಮಿಡಿ, ಮೆಡಿಸಿನ್ನು ದಯವಿಟ್ಟು ತಿಳಿಸ್ತೀರಾ ಅಂತ ನಿಮಗೆ ನಾನು ನಮಸ್ಕಾರ ಹಾಕ್ತಾ ಇದ್ದೀನಿ ದಯವಿಟ್ಟು. ಇಮ್ಮಿಡಿಯೇಟ್ಲಿ ಹೋಗಬೇಕು ಅಂದರೆ ಅಲೋಪತಿ ತಗೋ, ಆದರೆ ಪರ್ಮನೆಂಟ್ ರಿಲೀಫ್ ಆಗಬೇಕು ಅಂದರೆ ಒಂದು ವರ್ಷ ನೀನು BC 12 ಅಂತ ಬರುತ್ತೆ ಅದು ತಗೋ, BC 12. ನಟೇಶಣ ಧನ್ಯವಾದ. ಆನಂದಮಾನಂದ ಮಾಯನೇ ಪರಮಾನಂದ ಮಾನಂದ ಮಾಯನೇ ಅನ್ನಂಗೆ ಅಟ್ಲೀಸ್ಟ್ ನೀವು ಫೋನ್ ಎತ್ತಲಿಲ್ಲ ಅಂದರೂ ರೆಸ್ಪಾನ್ಸ್ ಮಾಡಿದ್ರಲ್ಲ ನಿಜವಾಗ್ಲೂ ನಿಮ್ಮ ಬಬ್ಬಬ್ಬಬ್ಬ ಭಾಳ ಸಂತೋಷ ಆಗುತ್ತೆ. ಫೋನ್ ಎತ್ಬಿಟ್ರೆ ನಾನು ತಲೆ ತಲೆಗೆ ಬಿದ್ದ ಹೊಡ್ತೀನಿ ಏನು ರೇ ಗೊತ್ತಿಲ್ಲ. ಒಂದು ಸಲ ಫೋನ್ ಎತ್ತಿ ಗುರುಗಳೇ, ಒಂದೇ ಒಂದು ಸಲ ಫೋನ್ ಎತ್ತಿದ್ರೆ ಏನೋ ಖುಷಿ ಆಗುತ್ತೆ ನಮಗೆ. ನಟೇಶನ್ನ ನಿಮ್ಗೆ ಮತ್ತೆ ಡಿಸ್ಟರ್ಬ್ ಮಾಡ್ತಾಯಿದ್ದೀನಿ. BC 12 ಅನ್ನೋದು ಅಲೋಪತಿನ ಆಯುರ್ವೇದಿಕ, ನಾನಿರೋದು ಹಳ್ಳಿಯಲ್ಲಿ ಬೆಂಗಳೂರಿನಲ್ಲಿ ಎಲ್ಲಿ ಸಿಗ್ಬೋದು ಅಂತ ಸ್ವಲ್ಪ ಹೇಳಿದ್ರೆ ನನ್ನ ರಿಲೇಟಿವ್ಸ್ ಹತ್ರ ತರಿಸ್ಕೋತೀನಿ ಪ್ಲೀಸ್ ದಯವಿಟ್ಟು ಗುರುಗಳೇ. BC 12 ಅನ್ನುವುದು ಬಯೋಕೆಮಿಕ್ ಸಾಲ್ಟ್, ಅದು ಹೋಮಿಯೋಪತಿ ಮೆಡಿಕಲ್ ಶಾಪಲ್ಲಿ ಸಿಗತ್ತೆ. ಅದು ನೀ ಹಳ್ಳಿಯಲ್ಲಿರೋದಾದರೆ ಆನ್ಲೈನಲ್ಲಿ BC 12, BC 12, SBL ಅಂತ ಒತ್ತು, ಒಂದು ದೊಡ್ಡ ಬಾಟ್ಲ್ ಇರುತ್ತೆ, ಅದನ್ನು ತರಿಸ್ಕೋ. ಇನ್ನು ವಿದೇಶದ್ದು ಸಿಗತ್ತೆ, ಅದರ ಹೆಸರು ಡಾಕ್ಟರ್ ರೆಕ್ವೆಗ್ ಅಂತ ಗೊತ್ತು, ಅಲ್ಲೂ ಸಿಗುತ್ತೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ಇಂಥ ವಿಚಾರಗಳಿಗೆ ಅಹೋರಾತ್ರನಿಗೆ ಮೆಸೇಜ್ ಮಾಡಬೇಕು ಅಂತ ಅನ್ಕೋಬೇಡೋದು. SBL ಸೈಟಲ್ಲಿ ಅಥವಾ ಡಾಕ್ಟರ್ ರೆಕ್ವೆಗ್ ಅಂದರೆ REKWEG ಡಾಕ್ಟರ್ ರೆಕ್ವೆಗ್ಗೆ ನೀವು ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮ್ಮ ಪ್ರಾಬ್ಲಮ್ನ ಟೈಪ್ ಮಾಡಿದ್ರೆ ನಿಮಗೆ ಏನು ಕೊಡಬೇಕು ಅನ್ನೋದು ನಿರ್ಧಾರ ಮಾಡುತ್ತೆ. ನೋ ಸೈಡ್ ಎಫೆಕ್ಟ್ಸ್, ಆರಾಮಾಗಿ ತಗೋಬೋದು, ಒಳ್ಳೆಯದಾಗತ್ತೆ. ಧನ್ಯವಾದ, ಅಹೋರಾತ್ರ. ಖಂಡಿತವಾಗೂ ತರಿಸ್ಕೋತೀನಿ ಗುರುಗಳು, ನೀವು ಪೂರ್ತಿ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ಅಭಿನಂದನೆಗಳು. ಹಾಗೆ ನೀವು ಮತ್ತೆ ಮತ್ತೆ ವ್ಯಾಟ್ಸಪ್ ಮಾಡಬೇಡ ಅಂತ ಹೇಳಬಾರ್ದು, ನಿಮ್ಮ ಫೋನಲ್ಲೂ ಸಿಗಲ್ಲ ಹಂಗೆ ಅಂದ್ಬಿಟ್ರೆ ತುಂಬ ನೋ. ನನಗೀಗ ನಿಮ್ಮ ಒಂದು ವ್ಯಾಟ್ಸಪ್ ನಿಮ್ಮ ವಾಯ್ಸ್ಗೆ ನನಗೆ ಪರಮಾನಂದ ಆಗಿತ್ತು. ನೀವು ಮತ್ತೆ ಮತ್ತೆ ಅಂದರೆ ಹಂಗೆ ಅನ್ನಬಾರ್ದು. ನಾವು ಯಾವುದೋ ಚೀಫ್ ಮಿನಿಸ್ಟ್ರು ಇಲ್ಲ ಅಂದರೆ ಯಾವುದೋ MP ನಮ್ಮ ತಾಲೂಕಿನ MLAಗೆ ನಾವು ಫೋನ್ ಮಾಡೋದು ನಮಗೆ ಖುಷಿ ಸಿಗಲ್ಲ. ಏನೋ ನಿಮ್ಮಲ್ಲಿ ಒಂದು ಯಾವುದೋ ಒಂದು ಏನೋ ಅಡಗಿದೆ, ಯಾವುದೋ ಒಂದು ಶಕ್ತಿ, ಯಾವುದೋ ಒಂದು ಪವರ್, ಯಾವುದೋ ಒಂದು ದಿವ್ಯ ಶಕ್ತಿ ನಿಮ್ಮ ಬಾಯಲ್ಲಿ ಆಡಿಸೋವಾಗ ಆ ಜನ್ಮ ಕೊಟ್ಟ ನಿಮ್ಮ ತಂದೆ ತಾಯಿಗಳು, ಅಬ್ಬಬ್ಬಬ್ಬಬ್ಬ ಆ ಮಾತಾಯಿ ಯಾರು, ಪಾರ್ವತಿದೇವಿನೇ ಆಕೆ. ಹಂಗೆ ಅನ್ಬೇಡಿ ಗುರುಗಳೇ, ನಾವು ನಿಮ್ಮ ಮತ್ತೆ ಮತ್ತೆ ನಿಮ್ಮನ್ನು ಫೋನ್ ಮಾಡ್ತಾ ಇರ್ತೀವಿ, ಮತ್ತೆ ಮತ್ತೆ ನಿಮ್ಮನ್ನು ಮಾತಾಡಿಸ್ತಾ ಇರ್ತೀವಿ. ನಿರಂತರ ಸಂಪರ್ಕದಲ್ಲಿರಬೇಕು ನಮ್ಮಂಥವ್ರು. ನಾನು ನಮ್ಮ MLAಗೆ ಫೋನ್ ಮಾಡಿ ಕೇಳೋಕ್ಕೆ ಹೋಗಲ್ಲ, ಇಲ್ಲ ನಮ್ಮ ಯಾರೋ ನನ್ನ ಊರಿನ ಚೇರ್ಮನ್ಗೆಲ್ಲ ನಂಗೆ ಬೇಕಾಗಿರೋದು. ಏನೋ ಒಂದು ಇದೆ, ಬೆಲ್ಲ ಇರೋ ಕೂಡ ಇರುವೆ ಇರುತ್ತೆ ಅಲ್ವಾ. ಬೆಲ್ಲ ಅಂದರೆ ನಾನು ದುಡ್ಡು ಅಂತ ಹೇಳ್ತಾ ಇಲ್ಲ, ಯಾವುದೋ ಒಂದು ಯಾವುದೋ ಒಂದು ದಿವ್ಯ ಶಕ್ತಿ. ಜನ್ಮ ಕೊಟ್ಟ ತಾಯಿ ನಿಮಗೆ ಒಂದು ಯಾವುದೋ ಶಕ್ತಿ ಕೊಟ್ಟಿದ್ದಾಳಲ್ಲ, ಆ ಶಕ್ತಿ ನಾವು ಒಂದು ಸಲ ಸ್ಪರ್ಶ ಮಾಡಿದ್ರೆ ನಮ್ಗೆ ಏನೋ ಒಂದು ಸಂತೋಷ. ದಯವಿಟ್ಟು ತಪ್ಪಿಳಿಬೇಡಿ. ನಮಸ್ಕಾರ.